ಮನೆ ಒಳಗೆ ಬಂದ್ಬಿಟ್ಟು ಅಲ್ಲಪ್ಪ ಬಿರುಗಾಳಿ ತರ ನಿನ್ನ ಹುಡುಕಿ ಹುಡುಕಿ ಸಾಕಾಗೋಯ್ತು. ನೀನ್ ಓದಿದೆ ಓದೆ, ನನ್ ಸ್ಕೂಟರ್ ಸ್ಟಾರ್ಟ್ ಆಗೋದೇ ಇಲ್ಲ. ಅಲ್ಲಿಂದ ತಳ್ಕೊಂಡು ಬಂದಿದ್ದೀನಿ. ಬಾರ ಓದಿ ಬಾರ. ಅಯ್ಯೋ, ನನ್ ಕೈಲಿ ಓದಿಸ್ಕೊಳಕ್ಕೆ ಗೊತ್ತು ಗೊತ್ತು ಏನಿಲ್ಲ ನಿನಗೆ. ನೀನು ಹೇಳ್ದಾಗೆಲ್ಲ ನಾನ್ ಓದಿತಾ ಇದ್ರೆ ಆಮೇಲೆ ಅಂಬುಜ ನನ್ ಒದ್ದು ಬಿಡ್ತಾಳಷ್ಟೇ. ಅಂಬುಜ ತಾನೆ, ನಾನ್ ಹೇಳ್ತೀನಿ. ಅಯ್ಯೋ 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 ಅಯ್ಯೋ, ನೀನ್ ಹೇಳೋದು ಬೇಡ, ಅವಳು ನನಗೆ ಹೇಳೋದು ಬೇಡ, ನಾನೇ ಒದ್ದು ಬಿಡ್ತೀನಿ. ಸ್ವೀಟು ಇಲ್ಲ ಸಾಲ್ಟು ಇಲ್ಲ, ಹಾಲ್ಟ್ ಮಾಡಿದೆ ನಿನ್ನ ಹೋಗು. ಸಾಕು ನಿನ್ನ ಕಾಟ. ದೇವ್ರೇ ಒಳ್ಳೇದು ಮಾಡಿದ್ಯಪ್ಪ ಅಮ್ಮ. ಅಯ್ಯೋ ಅಯ್ಯಯ್ಯೋ, ಬ್ಯಾಗ್ ನೇ ಬಿಟ್ಬಿಟ್ಲವ. ಅಷ್ಟೊತ್ತಿನಿಂದ ಕೂಗಿ ಕೂಗಿ ಸಾಕಾಯ್ತು. ಕೂಗ್ದ್ಯಾ? ಹ್ಮ್, ಕೇಳಿಸ್ಲೇ ಇಲ್ಲ. ಅಬ್ಬ ಅಬ್ಬ, ನೀನು ಎಷ್ಟು ಮೃದುವಾಗಿದ್ಯೋ, ನಿನ್ನ ವಾಯ್ಸ್ ಕೂಡ ಅಷ್ಟೇ ಮೃದುವಾಗಿದೆ. ಲಿಲ್ಲಿ ತೋರ್ಸಿಂದ ನಿನಗೆ ಅಂತ 20 ರೂಪಾಯಿ ಕೊಟ್ಟಿದ್ದೀನಿ. ಚೆನ್ನಾಗಿದ್ಯಾ? ನಿನ್ ಮಕ್ಕಕ್ಕೂ ಈ ಬ್ಯಾಗ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ಲ. ಹೌದೌದು, ಮದುವೆ ಆದ್ಮೇಲೆ ಇದೊಂದೇ ನೀವು ಒಳ್ಳೆ ಕೆಲಸ ಮಾಡಿರೋದು. ಅಂಬ ಅಂಬ, ಎಲ್ಲ ನಿನಗೋಸ್ಕರ. ಇಲ್ಲೇ ಮರ್ತೋದೆ, ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾಯ್ ಬಾಯ್ ರಾಮ್. ಗೋಯಿಂದ ಗೋಯಿಂದ ಬಾ.